ನಮಸ್ಕಾರ ಸ್ನೇಹಿತರಿಗೆ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಎಫ್ ಡಿ ಎಸ್ ಡಿ ಎ ಮತ್ತು ಕೆಲವೊಂದು ಬೇರೆ ಬೇರೆ ಸ್ಪರ್ಧೆಗಳಾತ್ಮಕ ಪರೀಕ್ಷೆಗಳಲ್ಲಿ ಗಣಕಯಂತ್ರದ ಬಗ್ಗೆ ಕೇಳದಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯುವ ನಮ್ಮ ಪ್ರಯತ್ನ ಇವತ್ತಿನ ದಿವಸ ಮತ್ತೆ ಮುಂದುವರಿಯುತ್ತೆ ನಿನ್ನೆಯವರೆಗೆ ಪ್ರಶ್ನೆ ಸಂಖ್ಯೆ ಐವತ್ತೈದು ನಾವು ಉತ್ತರವನ್ನು ಕಂಡುಹಿಡಿದಿದ್ವಿ ಇವತ್ತು ಮುಂದಿನ ಕೆಲವೊಂದು ಪ್ರಶ್ನೆಗಳ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ಉತ್ತರವನ್ನು ಕಂಡುಹಿಡಿಯೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಐವತ್ತಾರು ಯಾಸ್ಕಿ ಅಂಥೇಳಿ ಓದಬೇಕಿದ್ನ ಯಾಸ್ಕಿ ಅಂಥೇಳಿ ಪ್ರೊನೌನ್ಸಿಯೇಷನ್ ಮಾಡಬೇಕು ಯಾಸ್ಕಿ ಕೋಡನ್ನು ಹೊಂದಲಾಗಿರುವ ವಿಸ್ತೃತ ರೂಪ ಆಸ್ಕಿ ಕೋಡ್ ಅಂದರೆ ಏನು ಅಂಥೇಳಿ ಇದರ ಆಯ್ಕೆ ಸಂಖ್ಯೆ ನೀವು ನೋಡಬೇಕಾಗಿರೋದು ಆಸ್ಕಿ ಅಂತಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂಥೇಳಿ ಆಯ್ಕೆ ಸಂಖ್ಯೆ ಮೂರು ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅನ್ನೋದು ಆಯ್ಕೆ ಸಂಖ್ಯೆ ಮೂರು ಎಸ್ಕಿ ಕೋಡ್ಗೆ ಅಥವಾ ಎಸ್ಕಿ ಸಂ ವಿಸ್ತೃತ ರೂಪ ಆಯ್ಕೆ ಸಂಖ್ಯೆ ಮೂರು ಮುಂದಿನ ಪ್ರಶ್ನೆ ಮೊದಲ ತಲೆಮಾರಿನ ಕಂಪ್ಯೂಟರ್ನ ಮುಖ್ಯ ಅಂಶ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಹೆಚ್ಚು ಕಡಿಮೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕೇಳಲಾಗಿರುವಂಥ ಒಂದು ಪ್ರಶ್ನೆ ಇದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ವೇರ್ ಡೆವಲಪ್ಡ್ ಆರ್ ವೇರ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಡ್ಯಾಶ್ ಅಂಥೇಳಿ ಅಂದರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸಲ್ಲಿ ಏನನ್ನು ಬಳಸಿದ್ರು ಅಂಥೇಳಿ ಆಯ್ಕೆಗಳು ಟ್ರಾನ್ಸಿಸ್ಟರ್ ಸೆಕೆಂಡ್ ಒನ್ ನಿರ್ವಾತನಾಳಗಳು ಮತ್ತು ಕವಾಟಗಳು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಮೂರನೇದ್ದು ಸಂಪರ್ಕ ಜಾಲ ನೆಟ್ವರ್ಕಿಂಗ್ ನಾಲ್ಕನೇದ್ದು ಮೇಲಿನ ಯಾವುದೂ ಅಲ್ಲ ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳು ಬೃಹತ್ಗಾತ್ರವನ್ನು ಹೊಂದಿದ್ದವು ಅವುಗಳು ಅತ್ಯಂತ ಕಡಿಮೆ ವೇಗವನ್ನು ಹೊಂದಿದ್ದು ಕೇವಲ ಯಾಂತ್ರಿಕ ಭಾಷೆ ಅಥವಾ ಮಷಿನ್ ಲ್ಯಾಂಗ್ವೇಜನ್ನು ಮಾತ್ರ ಬಳಸ್ತಿದ್ವಿ ಅವುಗಳನ್ನು ಮೊದಲೇ ತಲೆಮಾರಿನ ಗಣಕಯಂತ್ರಗಳನ್ನು ತಯಾರು ಮಾಡಲಿಕ್ಕೆ ಬಳಸಲಾದಂಥ ಮುಖ್ಯ ವಿದ್ಯುನ್ಮಾನ ಉಪಕರಣ ಯಾವುದು ಅಂತಂದರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಥವಾ ಆಯ್ಕೆ ಸಂಖ್ಯೆ ಎರಡು ನಿರ್ವಾತನಾಳಗಳು ಮತ್ತು ಕವಾಟಗಳು ವಾಲ್ವ್ಸ್ ಅಂತ ಹೇಳಿ ಕರಿತೀವಿ ಓಕೆ ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ವಾಲ್ವ್ಸ್ ಹೇಳಿ ಕವಾಟಗಳು ಅಂದರೆ ವಾಲ್ವ್ಸ್ ಹೇಳಿ ಅರ್ಥ ಸೊ ಇದನ್ನು ಒಂದು ಅತ್ಯಂತ ಪ್ರಮುಖವಾದ ಪುನರಾವರ್ತನೆಗೊಂಡಿರುವ ಒಂದು ಪ್ರಶ್ನೆ ಇದು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ರಿ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ವೇ ಡೆವಲಪ್ಡ್ ಬೈ ಯೂಸಿಂಗ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂಥೇಳಿ ಮುಂದಿನ ಪ್ರಶ್ನೆ ಇ ಇ ಪಿ ರಾಮ್ ಹೊಂದಿರುವ ವಿಸ್ತರಣೆ ರಾಮ್ ಅಂತಂದರೆ ನಿಮಗೆ ತುಂಬ ಜನರಿಗೆ ಗೊತ್ತಿರುತ್ತೆ ರೀಡ್ ಓನ್ಲಿ ಮೆಮೊರಿ ನೆಕ್ಸ್ಟ್ ಪಿ ರಾಮ್ ಅಂತಂದರೆ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಪಿ ರಾಮ್ ಅಂತಂದರೆ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಇ ಪಿ ರಾಮ್ ಅಂತಂದರೆ ಎರೇಜಬಲ್ ಎರೇಜಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಇಲ್ಲಿ ಕೇಳಿರೋದು ಡಬಲ್ ಇ ಇ ಪಿ ಆರ್ ಓ ಎಮ್ ಡಬಲ್ ಇ ಪಿ ರಾಮ್ ಇದನ್ನು ನಾವು ಏನು ಉತ್ತರ ಕಂಡುಹಿಡಬೇಕು ಅಂತಂದರೆ ಇದರಲ್ಲಿ ಎಲೆಕ್ಟ್ರಿಕಲಿ ಎರೇಜಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಎಲೆಕ್ಟ್ರಿಕಲಿ ಪ್ರೋಗ್ರಾಮೆಬಲ್ ಎಲೆಕ್ಟ್ರಿಕಲಿ ಎರೇಜಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಆಯ್ಕೆ ಸಂಖ್ಯೆ ಒಂದು ಇ ಇ ಪಿ ರಾಮ್ನ ವಿಸ್ತೃತ ರೂಪ ಎಲೆಕ್ಟ್ರಿಕಲಿ ಎರೇಜಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಎಂದು ಅರ್ಥ ಮುಂದಿನ ಪ್ರಶ್ನೆ ಎಂ ಐ ಸಿ ಆರ್ ಅನ್ನು ಹೊಂದಿರುವಂತಹದು ಯಾವುದು ಎಮ್ ಐ ಸಿ ಆರ್ ಅಂತಂದರೆ ಏನು ಅದರದ್ದು ವಿಸ್ತೃತ ರೂಪ ಇದನ್ನು ಸಾಮಾನ್ಯವಾಗಿ ಬ್ಯಾಂಕ್ಗಳು ನಮಗೇನು ಚೆಕ್ ಲೀಫನ್ನು ಕೊಡ್ತೇವೆ ಚೆಕ್ಗಳನ್ನು ಕೊಡ್ತಾರೆ ನಮಗೆ ಅದನ್ನು ಅದರಲ್ಲಿ ಇದನ್ನು ಈ ತಂತ್ರಜ್ಞಾನವನ್ನು ಬಳಸ್ತಾರೆ ಎಮ್ ಐ ಸಿ ಆರ್ ಅಂತಂದರೆ ಮ್ಯಾಗ್ನೆಟಿಕ್ ಕಿಂಕ್ ಕ್ಯಾರೆಕ್ಟರ್ ರಿಕಗ್ನೈಜೇಷನ್ ಅಂತೂ ಎಂದು ಅರ್ಥ ಎಲ್ಲಿದೆ ನೋಡೋಣ ಅದನ್ನ ಮೊದಲೇ ಆಪ್ಷನ್ದಲ್ಲಿನೇ ಇದೆ ಮ್ಯಾಗ್ನೆಟಿಕ್ ಕಿಂಕ್ ಕ್ಯಾರೆಕ್ಟರ್ ರೀಡರ್ ಅಥವಾ ರಿಕಗ್ನೈಜೇಷನ್ ಹೇಳಿ ಮೊದಲೇ ಆಪ್ಷನ್ ಫಸ್ಟ್ ಆಪ್ಷನ್ ಒನ್ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇತ್ತೀಚಿನ ಬರಹದ ಆಪ್ಟಿಕಲ್ ಸಂಗ್ರಹಣೆಯ ಮಾಧ್ಯಮ ಇತ್ತೀಚಿಗೆ ಯಾವುದನ್ನು ಹೆಚ್ಚು ಉಪಯೋಗಿಸ್ತೀವಿ ನಾವು ಅಂಥೇಳಿ ಡಿಜಿಟಲ್ ಪೇಪರ್ ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕ್ ಡಬ್ಲ್ಯೂ ಒ ಆರ್ ಎಮ್ ಡಿಸ್ಕ್ ಸಿ ಡಿ ರಾಮ್ ಡಿಸ್ಕ್ ಓಕೆ ಇದರಲ್ಲಿ ಇತ್ತೀಚೆಗೆ ನಾವು ಯಾವುದನ್ನು ಹೆಚ್ಚು ಉಪಯೋಗಿಸ್ತೀವಿ ಅಂತಂದರೆ ಡಿಜಿಟಲ್ ಪೇಪರ್ ಅಂಥೇಳಿ ಕರಿತೀವಿ ನಾವು ಅದನ್ನ ಡಿಜಿಟಲ್ ಕಾನ್ಸೆಪ್ಟ್ ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕು ಒಂದು ಹಳೆ ಸ್ವಲ್ಪ ಹಳೆಯದು ಡಬ್ಲ್ಯೂ ಓ ಆರ್ ಎಮ್ ಅಂತಂದರೆ ರೈಟ್ ಒನ್ಸ್ ರೀಡ್ ಮೆನಿ ಟೈಮ್ಸ್ ಅಂದಂಗೆ ಡಬ್ಲ್ಯೂ ಓ ಆರ್ ಎಮ್ ರೈಟ್ ಒನ್ಸ್ ರೀಡ್ ಮೆನಿ ಟೈಮ್ಸ್ ಸಿ ಡಿ ರಾಮ್ ಡಿಸ್ಕ್ ಡಿಜಿಟಲ್ ಪೇಪರ್ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಡಿಸ್ಕೆಟ್ಗಳಿಗೆ ಹೋಲಿಸಿದರೆ ಹಾರ್ಡ್ ಡಿಸ್ಕ್ಗಳು ಹೆಚ್ಚು ದುಬಾರಿ ಅವೇ ಹೆಚ್ಚು ಭಾರವಿಲ್ಲದ ಕಡಿಮೆ ಕಠಿಣ ನಿಧಾನವಾಗಿ ಪಡೆದದ್ದು ಹೆಚ್ಚು ಸಿಡಿ ಡಿಸ್ಕೆಟ್ ಅಥವಾ ಪ್ರಾಫಿಟ್ ಡಿಸ್ಕೆಟ್ಸ್ ಇವುಗಳಿಗೆ ಹೋಲಿಸಿದರೆ ಹಾರ್ಡ್ ಡಿಸ್ಕ್ಗಳು ಸೈಜ್ ಅಥವಾ ಸಂಗ್ರಹಣ ಸಾಮರ್ಥ್ಯನೂ ಜಾಸ್ತಿನೇ ಇರುತ್ತೆ ಅದರ ಜೊತೆಗೆ ಅದರ ಬೆಲೆಯೂ ಸ್ವಲ್ಪ ದುಬಾರಿ ಇರುತ್ತೆ ಓಕೆ ಆಯ್ಕೆ ಸಂಖ್ಯೆ ಒಂದು ಯು ಬಗ್ಗೆ ಇರುವ ಸೂಕ್ತವಾದ ಹೇಳಿಕೆ ಯಾವುದು ಅಂತಂದರೆ ಫಿ ಡಿ ಯು ಅಂತಂದರೆ ಸ್ವಲ್ಪ ದಿವಸಗಳ ಮುಂಚೆ ಹೇಳಿದ್ದೆ ಬಹುಶಃ ನೆನಪಿರ್ಬೋದು ನಿಮಗೆ ಇದು ಒಂದು ಔಟ್ಪುಟ್ ಸಾಧನ ಅಥವಾ ನಿರ್ಗಮನಾಂಗ ಮಾನಿಟರ್ ಅಥವಾ ಸ್ಕ್ರೀನ್ ಅಂಥೇಳಿ ನಾವೇನು ಕರಿತೀವಿ ಅದಕ್ಕೆ ಟೆಕ್ನಿಕಲ್ ಹೆಸರು ಫಿ ಡಿ ಯು ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳಿ ಫಿ ಡಿ ಯು ಇದು ಒಂದು ಔಟ್ಪುಟ್ ಸಾಧನ ಆಯ್ಕೆಗಳು ನಿಮಗೆ ಗೊತ್ತಾಗುತ್ತೆ ಹಾರ್ಡ್ವೇರ್ ನೋ ಡೌಟ್ ಆದರೆ ಅತ್ಯಂತ ಹೆಚ್ಚು ಸೂಕ್ತವಾಗಿರೋದು ಅಂತಂದರೆ ವಿಡಿಯೋ ಅನ್ನೋದು ಒಂದು ಔಟ್ಪುಟ್ ಅಥವಾ ನಿರ್ಗಮನಾಂಗ ಸಾಧನಕ್ಕೆ ಉದಾಹರಣೆ ಓಕೆ ಮುಂದಿನ ಪ್ರಶ್ನೆ ಎಂ ಎಸ್ ಐ ಅರ್ಥ ಹೊಂದುವ ಸಾಲು ನಾಲ್ಕು ರೀತಿಯ ಪದಗಳಿವೆ ಇದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಎಸ್ ಎಸ್ ಐ ಎಂದರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್

ಅರವತ್ತ್ಮೂರು ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಆಯ್ಕೆ ಸಂಖ್ಯೆ ಒಂದು ಮಧ್ಯಮ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕಿಟ್ಸ್ ಮುಂದೆ ಮುಂದಿನ ಹಂತಕ್ಕೆ ಹೋಗೋಣ ಸ್ನೇಹಿತರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಟಿಇಟಿ ಎಕ್ಸಾಮ್ ಸಿಕ್ಸ್ ಟು ಏತ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಫಿಫ್ಟೀನ್ದಲ್ಲಿ ಕೇಳಿರೋದು ಗಿಗಾ ಬೈಟ್ ಪದವು ಇದನ್ನು ಸೂಚಿಸುತ್ತದೆ ಒಂದು ಗಿಗಾ ಬೈಟ್ ಅಂದರೆ ಎಷ್ಟು ಅಂತ ಕೇಳಿದ ಹಾಗೆ ಸಾವಿರದ ಇಪ್ಪತ್ನಾಲ್ಕು ಬೈಟ್ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ ಸಾವಿರದ ಇಪ್ಪತ್ನಾಲ್ಕು ಮೆಗಾ ಬೈಟ್ ಮೇಲಿನ ಎಲ್ಲ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಬಿಟ್ ಅಂತಂದರೆ ಜೀರೋ ಮತ್ತು ಒಂದು ಅಥವಾ ಜೀರೋ ಅಥವಾ ಒಂದು ನಾಲ್ಕು ಬಿಟ್ಸ್ ಈಗ ಉದಾಹರಣೆಗೆ ನಾನು ಜೀರೋ ಜೀರೋ ಒನ್ ಜೀರೋ ಅಂತ ಬರೆದ್ರೆ ಜೀರೋ ಜೀರೋ ಒನ್ ಜೀರೋ ಅಂತ ಬರೆದ್ರೆ ನಾಲ್ಕು ಬಿಟ್ಸ್ ಆಯಿತು ಅಥವಾ ಒನ್ ಜೀರೋ ಒನ್ ಜೀರೋ ಅಂತ ಬರೆದ್ರೆ ನಾಲ್ಕು ಬಿಟ್ಸ್ ಆಯಿತು ನಾಲ್ಕು ಬಿಟ್ಸ್ಗಳ ಸಮೂಹವನ್ನು ಒಂದು ನಿಬಲ್ ಅಂತ ಹೇಳಿ ಕರೀತಾರೆ ಏಟ್ ಬಿಟ್ಸ್ ಬರದೆ ಅಂತಂದರೆ ಗ್ರೂಪ್ ಆಫ್ ಏಟ್ ಬಿಟ್ಸ್ ಇಸ್ ಕಾಲ್ಡ್ ಒನ್ ಬೈಟ್ ಒನ್ ಬೈಟ್ ಅಂತಂದರೆ ಎಂಟು ಬಿಟ್ಸ್ಗಳು ಇರಬೇಕು ಅದರಲ್ಲಿ ಥೌಸಂಡ್ ಟ್ವೆಂಟಿ ಫೋರ್ ಬೈಟ್ಸ್ ಒಂದು ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ಗಳನ್ನು ಬರೆದ್ರೆ ಒಂದು ಕಿಲೋ ಬೈಟ್ ಎಂದು ಅರ್ಥ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ ಒಂದು ಎಂ ಬಿ ಓಕೆ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ಸ್ ಅಂದರೆ ಒಂದು ಎಂ ಬಿ ಸಾವಿರದ ಇಪ್ಪತ್ತ್ನಾಲ್ಕು ಎಮ್ ಬಿ ಅಂತಂದರೆ ಒಂದು ಜಿ ಬಿ ಸೊ ಈಗ ಇದರದ್ದು ಮೆಗಾಬೈಟ್ಸ್ ಜಿ ಬಿ ಗಿ ಗಿಗಾಬೈಟ್ ಅಂದರೆ ಜಿ ಬಿ ಜಿ ಬಿಗೆ ಒನ್ ಜಿ ಬಿ ಈಸ್ ಈಕ್ವಲ್ ಟು ಥೌಸಂಡ್ ಟ್ವೆಂಟಿ ಫೋರ್ ಮೆಗಾಬೈಟ್ಸ್ ಅದು ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ಮೂರು ಕೆಳಗಿನಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂಥೇಳಿ ಕೇಳಿದ್ದಾರೆ ನಿಮಗೆ ಇದನ್ನು ನೋಡಿದ ತಕ್ಷಣ ಆಪ್ಷನ್ಸ್ಗಳನ್ನು ಓದಿದ ತಕ್ಷಣ ಅರ್ಥ ಆಗಿರಬೇಕು ಸ್ವಲ್ಪ ಹೊತ್ತಿನ ಮುಂಚೆ ಇದನ್ನು ಡಿಸ್ಕಷನ್ ಮಾಡಿದ್ವಿ ಸ್ಟ್ರೇಟ್ ನೀವು ಆಪ್ಷನ್ ಸಂಖ್ಯೆ ಫೋರ್ ಮಾನಿಟರ್ ಇದು ಒಂದು ಔಟ್ಪುಟ್ ಸಾಧನ ಇದು ಇನ್ಪುಟ್ ಸಾಧನ ಅಲ್ಲ ಮಾನಿಟರ್ ಅಥವಾ ವಿಡಿಯೋ ಔಟ್ಪುಟ್ ಸಾಧನ ಆಯ್ಕೆ ಸಂಖ್ಯೆ ಪ್ರಶ್ನೆ ಸಂಖ್ಯೆ ಅರವತ್ತೈದು ಆಯ್ಕೆ ಸಂಖ್ಯೆ ನಾಲ್ಕು ಮುಂದಿನ ಪ್ರಶ್ನೆ ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದವರು ಯಾರು ಇದು ಒಂದು ಜಿ ಕೆ ಇದ್ದಂಗೆ ಕನ್ನಡ ಗಣಕ ಪರಿಷತ್ ಇದು ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದಾರೆ ಓಕೆ ಮೈಕ್ರೋಸಾಫ್ಟ್ ಅಲ್ಲ ಇವುಗಳಲ್ಲಿ ಯಾವುದನ್ನು ಚಿಪ್ಸ್ ಉತ್ಪಾದನೆಗೆ ಬಳಸಲಾಗುತ್ತದೆ ಕಂಪ್ಯೂಟರ್ ಚಿಪ್ಸ್ ಇಂಟಿಗ್ರೇಟೆಡ್ ಚಿಪ್ಸ್ ಓಕೆ ಇದು ಐ ಸಿ ಚಿಪ್ಸ್ ಅಂಥೇಳಿ ಇವುಗಳಲ್ಲಿ ಸಾಮಾನ್ಯವಾಗಿ ಯಾವ ಒಂದು ನೆನಪುಲಿಟ್ಗಳು ಸ್ನೇಹಿತರೆ ಸೆಮಿ ಕಂಡಕ್ಟರ್ಸ್ ಅಂಥೇಳಿ ಒಂದು ಶಬ್ದ ನೆನ್ಪಲಿಟ್ಗಳು ಇಂಟಿಗ್ರೇಟೆಡ್ ಚಿಪ್ಸ್ ಇದಕ್ಕೆ ಯಾವಾಗಲೂ ನಾವು ಬಳಸುವಂಥ ಎರಡು ಪ್ರಮುಖವಾದಂಥ ವಸ್ತುಗಳು ಅಥವಾ ಮೂಲಭೂತ ವಸ್ತುಗಳು ಯಾವುದು ಅಂತಂದರೆ ಒಂದು ಸಿಲಿಕಾನ್ ಇನ್ನೊಂದು ಜರ್ಮ್ಯಾನಿಯಮ್ ಇವೆರಡನ್ನು ಸೆಮಿ ಕಂಡಕ್ಟರ್ಸ್ ಅಂತೇಳಿ ಕರೀತಾರೆ ನಿಮ್ಮಲ್ಲಿ ತುಮ ತುಂಬ ಜನರಿಗೆ ಇದು ಬಗ್ಗೆ ಮಾಹಿತಿ ಇರ್ಬೋದು ಸಿಲಿಕಾನ್ ಮತ್ತು ಜರ್ಮ್ಯಾನಿಯಮ್ ಅಂತ ಹೇಳಿ ಕರೀತಾರೆ ಅವುಗಳನ್ನು ಸೆಮಿ ಕಂಡಕ್ಟರ್ಸ್ ಅಂತ ಹೇಳಿ ಕರಿತೀವಿ ಸೊ ಅರವತ್ತೇಳು ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ಗೆ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ನಾಲ್ಕು ಸೆಮಿ ಕಂಡಕ್ಟರ್ಸ್ ಮುಂದಿನ ಪ್ರಶ್ನೆ ಸೂಚನೆಗಳು ಮತ್ತು ಮೆಮೊರಿ ವಿಳಾಸಗಳು ಇದನ್ನು ಪ್ರತಿನಿಧಿಸುತ್ತವೆ ಅಂಥೇಳಿ ಕೇಳಿದ್ದಾರೆ ಕ್ಯಾರೆಕ್ಟರ್ ಕೋಡ್ ಬೈನರಿ ಕೋರ್ಸ್ ಬೈನರಿ ವರ್ಡ್ ಮತ್ತು ವೆರೈಟಿ ಬಿಟ್ ಅಂಥೇಳಿ ಸೂಚನೆಗಳು ಮತ್ತು ಮೆಮೊರಿ ವಿಳಾಸಗಳು ಏನನ್ನು ಪ್ರತಿನಿಧಿಸುತ್ತವೆ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಮೆಮೊರಿ ಅಡ್ರೆಸ್ ಏನು ಯಾವ ರೀತಿ ಇರ್ತವೆ ಅಂಥೇಳಿ ಇದನ್ನು ಕ್ಯಾರೆಕ್ಟರ್ ಕೋಡ್ ಅಥವಾ ಬೈನರಿ ಕೋರ್ಸ್ ಬೈನರಿ ವರ್ಡ್ ಇದರಲ್ಲಿ ಆಯ್ಕೆ ಸಂಖ್ಯೆ ಎರಡು ಬೈನರಿ ಕೋರ್ಸ್ನಲ್ಲಿ ಇರ್ತವೆ ಅದನ್ನು ನೆನಪಲ್ಲಿ ಇಟ್ಕೊಡ್ರಿ ನಿರ್ದಿಷ್ಟ ಕ್ವಶನ್ ನಂಬರ್ ಸಿಕ್ಸ್ಟಿ ನೈನ್ ನಿರ್ದಿಷ್ಟ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಪ್ರೋಗ್ರಾಮ್ಗಳು ಯಾವುದು ಅಂಥೇಳಿ ವ್ಯವಸ್ಥೆಯ ತಂತ್ರಾಂಶ ಎರಡನೇದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇನ್ನೊಂದು ಯುಟಿಲಿಟಿ ಪ್ರೋಗ್ರಾಮ್ಸ್ ನಾಲ್ಕನೇದ್ದು ಆಪರೇಟಿಂಗ್ ಸಿಸ್ಟಮ್ ಇಲ್ಲಿ ನೋಡ್ಕೊಳ್ಳಿರಿ ನಿರ್ದಿಷ್ಟ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಪ್ರೋಗ್ರಾಮ್ಸ್ಗಳು ಅಂಥೇಳಿ ಅಂದರೆ ನಮಗೇನು ಕೆಲಸ ಆಗಬೇಕು ಅದನ್ನು ಮಾತ್ರ ಅವರು ಬರಿಬೇಕು ಅಥವಾ ಅದನ್ನು ಮಾತ್ರ ಎಕ್ಸಿಕ್ಯೂಟ್ ಮಾಡಬೇಕು ಅಂಥವಕ್ಕೆ ಪ್ರೋಗ್ರಾಮ್ಸ್ಗಳಿಗೆ ನಾವು ಸಾಮಾನ್ಯವಾಗಿ ಯುಟಿಲಿಟಿ ಪ್ರೋಗ್ರಾಮ್ಸ್ ಅಂಥೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಕಂಪ್ಯೂಟರ್ ಮುಖೇನ ಕಾರ್ಯವನ್ನು ಸಂಸ್ಕರಿಸಲಾಗುತ್ತದೆ ಈ ಅವಧಿಯ ಕಾಲ ಏನಂತ ಕರೀತಾರೆ ವಿಳಂಬ ಸಮಯ ರಿಯಲ್ ಸಮಯ ಮೂರನೇದ್ದು ಎಕ್ಸಿಕ್ಯೂಷನ್ ಸಮಯ ನಾಲ್ಕನೇದ್ದು ಡೌನ್ ಸಮಯ ನಾವು ಕೇಳ್ತಾ ಇರ್ತೀವಿ ಕಂಪ್ಯೂಟರ್ ಪ್ರೋಗ್ರಾಮ್ದಲ್ಲಿ ಯಾವಾಗಲೂ ಒಂದು ಶಬ್ದ ಉಪಯೋಗಿಸ್ತೀವಿ ಎಕ್ಸಿಕ್ಯೂಟ್ ಮಾಡು ಎಕ್ಸಿಕ್ಯೂಟ್ ಮಾಡು ಕಂಪ್ಯೂಟರ್ ಎಕ್ಸಿಕ್ಯೂಟ್ ಮಾಡುತ್ತೆ ಈ ಕೆಲಸವನ್ನು ಕಂಪ್ಯೂಟರ್ ಎಕ್ಸಿಕ್ಯೂಟ್ ಮಾಡುತ್ತೆ ಅಂಥೇಳಿ ಟೈಮ್ ಟೇಕನ್ ಟು ಕಂಪ್ಲೀಟ್ ಎ ಟಾಸ್ಕ್ ಈಸ್ ಕಾಲ್ಡ್ ದ ಎಕ್ಸಿಕ್ಯೂಷನ್ ಟೈಮ್ ಸೊ ಇದಕ್ಕೆ ಸರಿಯಾದ ಉತ್ತರ ಕಂಪ್ಯೂಟರ್ ಮುಖೇನ ಯಾವುದೇ ಒಂದು ಕಾರ್ಯವನ್ನು ಸಂಸ್ಕರಿಸಲಿಕ್ಕೆ ತೆಗೆದುಕೊಳ್ಳಬೇಕಾದಂಥ ಒಂದು ಅವಧಿ ಅಥವಾ ಸಮಯವನ್ನು ಯಾವಾಗಲೂ ನಾವು ಆಯ್ಕೆ ಸಂಖ್ಯೆ ಮೂರು ಎಕ್ಸಿಕ್ಯೂಷನ್ ಸಮಯ ಎಂದು ಕರೆಯುತ್ತೇವೆ ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಆಯ್ಕೆ ಮೂರು ಎಕ್ಸಿಕ್ಯೂಷನ್ ಸಮಯ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಈ ಸಾಧನವು ಮಾಹಿತಿಯನ್ನು ಸಂಗ್ರಹಿಸಿ ಸಿ ಪಿ ಯುಗೆ ಕಳಿಸುತ್ತದೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ನಾವು ಡೇಟಾವನ್ನು ಎಲ್ಲಿಂದ ಕಳಿಸ್ತೀವಿ ಯಾವ ಯೂನಿಟ್ದಿಂದ ಕಳಿಸ್ತೀವಿ ಅಂಥೇಳಿ ಸ್ಟ್ರೇಟ್ವೇ ಅದನ್ನು ನೀವು ಇನ್ಪುಟ್ ಔಟ್ಪುಟ್ ಸಿ ಪಿ ಯು ಮತ್ತು ಮೆಮೊರಿ ಎಲ್ಲಿಂದ ಕಳಿಸ್ತೀವಿ ನಾವು ಎಲ್ಲಿಂದ ಸಂಗ್ರಹಿಸ್ತೀವಿ ಎಲ್ಲಿ ಡೇಟಾ ಸ್ಟೋರ್ ಆಗುತ್ತೆ ಆಯ್ಕೆ ಸಂಖ್ಯೆ ನಾಲ್ಕು ಎಲ್ಲ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ಗಳು ಯಾವಾಗಲೂ ಮೆಮೊರಿ ಅಥವಾ ಸ್ಮರಣಾಂಗದಲ್ಲಿ ಸಂಗ್ರಹ ಅಥವಾ ಶೇಖರಣೆ ಆಗ್ತವೆ ಮೆಮೊರಿ ಈ ಯೂಸ್ ಟು ಸ್ಟೋರ್ ದ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಸೊ ಇನ್ಫಾರ್ಮೇಷನ್ ಎಲ್ಲಿ ಸ್ಟೋರ್ ಆಗುತ್ತದೆ ಅಂದರೆ ಮೆಮೊರಿಯಿಂದ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ಮೆಮೊರಿಯಿಂದ ಸಿ ಪಿ ಯುಗೆ ಕಳಿಸ್ತಾರೆ ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ನಾಲ್ಕು ಮೆಮೊರಿ ಕೇಂದ್ರ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಸಿ ಪಿ ಯು ಇವುಗಳನ್ನು ಒಳಗೊಂಡಿರುತ್ತದೆ ಓಕೆ ಕೇಂದ್ರ ಸಿ ಪಿ ಯು ಇದನ್ನು ಒಳಗೊಂಡಿರುತ್ತದೆ ಏನೇನು ಇನ್ಪುಟ್ ಉತ್ಪಾದನೆ ಮತ್ತು ಸಂಸ್ಕರಣೆ ನಿಯಂತ್ರಣ ಘಟಕ ಪ್ರಾಥಮಿಕ ಸಂಗ್ರಹಣ ಸೆಕೆಂಡರಿ ಸ್ಟೋರೇಜ್ ನಿಯಂತ್ರಣ ಘಟಕ ಅಂಕಗಣಿತ ತರ್ಕ ಮತ್ತು ಪ್ರಾಥಮಿಕ ಸಂಗ್ರಹ ನಿಯಂತ್ರಣ ಘಟಕ ಸಂಸ್ಕರಣಾ ಮತ್ತು ಪ್ರಾಥಮಿಕ ಸಂಗ್ರಹ ಸಿ ಪಿ ಯು ದಲ್ಲಿ ಇರೋದು ಏನೇನು ಅಂದರೆ ಎರಡೇ ಯೂನಿಟ್ಸು ಒಂದು ಎ ಎಲ್ ಯು ಅಂತ ಹೇಳಿ ಕರಿತೀವಿ ಇನ್ನೊಂದನ್ನು ಸಿ ಯು ಅಂತ ಹೇಳಿ ಕರಿತೀವಿ ಸಿ ಯು ಅಂದರೆ ಕಂಟ್ರೋಲ್ ಯೂನಿಟ್ ನಿಯಂತ್ರಣ ಘಟಕ ಎ ಎಲ್ ಯು ಅಂದರೆ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂಕಗಣಿತೀಯ ತರ್ಕ ಮತ್ತು ಪ್ರಾಥಮಿಕ ಸಂಗ್ರಹ ಮೆಮೊರಿ ಸೊ ಆಪ್ಷನ್ ಮೂರು ಸರಿಯಾದ ಉತ್ತರ ಕ್ವಶನ್ ನಂಬರ್ ಸೆವೆಂಟಿ ಟು ಆಪ್ಷನ್ ನಂಬರ್ ತ್ರೀ ಈಸ್ ದ ರೈಟ್ ಆನ್ಸರ್ ಓಕೆ ಒಂದು ಕಂಪ್ಯೂಟರ್ನ ಸಿ ಪಿಯುನ ವೇಗವು ಸುಮಾರು ಒಂದು ಸೆಕೆಂಡಿಗೆ ಒಂದು ನೂರು ಮಿಲಿಯನ್ ಸೂಚಕಗಳನ್ನು ನಿರ್ವಹಿಸುತ್ತದೆ ಹಾಗೂ ಪದದ ಉದ್ದವು ಅರವತ್ನಾಲ್ಕು ಬಿಟ್ಸ್ಗಳಿರುವುದನ್ನು ಏನೆಂದು ಕರೆಯುತ್ತೇವೆ ಅಂಥೇಳಿ ಸಾಮಾನ್ಯವಾಗಿ ಇಲ್ಲಿ ನೋಡಿದ ತಕ್ಷಣ ನಿಮಗೆ ಉತ್ತರ ಸಿಗ್ಬೋ ಸ್ವಲ್ಪ ಅಂದಾಜು ಸಿಗ್ಬೋದು ಒಂದು ಸೆಕೆಂಡಿಗೆ ಹಂಡ್ರೆಡ್ ಮಿಲಿಯನ್ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಹಾಂ ನೂರು ಗುಂಡ್ಲೆ ಹತ್ತು ಲಕ್ಷ ಎಷ್ಟಾಯಿತು ಅದನ್ನು ನೋಡಿಕೊಡ್ರಿ ಹಾಂ ಆವಾಗ ಅದನ್ನು ಅಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಒಂದು ಸೆಕೆಂಡಿಗೆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇರೋವಂಥ ಒಂದೇ ಒಂದು ಕಂಪ್ಯೂಟರ್ ಇವತ್ತಿಗೆ ಇರೋದು ನಮಗೆ ಯಾವುದು ಅಂದರೆ ನಿಸ್ಸಂದೇಹವಾಗಿ ಅದನ್ನು ನಾವು ಸೂಪರ್ ಕಂಪ್ಯೂಟರ್ ಅಂಥೇಳಿ ಕರಿತೀವಿ ಓಕೆ ಅತ್ಯಂತ ವೇಗಶಾಲಿ ಅಥವಾ ಪವರ್ಫುಲ್ ಕಂಪ್ಯೂಟರ್ ಹೈ ಸ್ಪೀಡ್ ಕಂಪ್ಯೂಟರ್ ಇವತ್ತಿಗೆ ಉಪಲಬ್ಧ ಇರೋದು ಯಾವುದು ಅಂದರೆ ಅದನ್ನ ಸೂಪರ್ ಕಂಪ್ಯೂಟರ್ ಸೊ ಕ್ವಶನ್ ನಂಬರ್ ಸೆವೆಂಟಿ ತ್ರೀಗೆ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ಒಂದು ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ವೇಗವನ್ನು ಅಳೆಯುವ ಮಾಪಕ ಯಾವುದು ಅಂತಂದ್ರೆ ಉಳುಕಿದ್ದೆಲ್ಲ ಮೈಕ್ರೋ ಸೆಕೆಂಡ್ಸ್ ನ್ಯಾನೋ ಸೆಕೆಂಡ್ಸ್ ಈ ರೀತಿ ಹೇಳ್ತೀವಿ ಸೂಪರ್ ಕಂಪ್ಯೂಟರ್ಸನ್ನು ವೇಗವನ್ನು ಅಳಿಲಿಕ್ಕೆ ಬಳಸುವಂಥ ಒಂದು ಮಾಪಕ ಮೆಜರ್ಮೆಂಟ್ ಯೂನಿಟ್ ಆಫ್ ಮೆಜರ್ಮೆಂಟ್ ಯಾವುದು ಅಂತಂದರೆ ಆಯ್ಕೆ ಸಂಖ್ಯೆ ಎರಡು ಬಿ ಆಯ್ಕೆ ಸಂಖ್ಯೆ ಆಯ್ಕೆ ಬಿ ಸಂಖ್ಯೆ ಎರಡು ಎಫ್ ಎಲ್ ಓ ಪಿ ಎಸ್ ಅಂತಂದರೆ ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ಸ್ ಪರ್ ಸೆಕೆಂಡ್ ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ಸ್ ಪರ್ ಸೆಕೆಂಡ್ ಅಂಥೇಳಿ ಎಫ್ ಎಲ್ ಓ ಪಿ ಎಸ್ ಇದು ಸೂಪರ್ ಕಂಪ್ಯೂಟರ್ನ ವೇಗವನ್ನು ಬಳಸಿ ಕಂಡುಹಿಡಲಿಕ್ಕೆ ಅಥವಾ ಅದನ್ನು ಅಳತೆ ಮಾಡಲಿಕ್ಕೆ ಬಳಸುವಂಥ ಒಂದು ಮಾಪಕ ಯೂನಿಟ್ ಆಫ್ ಮೇಜರ್ಮೆಂಟ್ ಆಫ್ ಸೂಪರ್ ಕಂಪ್ಯೂಟರ್ಸ್ ಈಸ್ ಕಾಲ್ಡ್ ಆ್ಯಸ್ ಅ ಪ್ಲಾಫ್ಸ್ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂಥೇಳಿ ಮುಂದಿನ ಪ್ರಶ್ನೆ ಎಸ್ ಟಿ ಎಮ್ ಎಲ್ನ ವಿಸ್ತೃತ ರೂಪ ಎಸ್ ಟಿ ಎಮ್ ಎಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕೇಳ್ತಾ ಇರ್ತೀವಿ ನಾವು ವೆಬ್ ಪೇಜಸ್ಗಳನ್ನು ಬರೆಯೋದಕ್ಕೆ ಇದನ್ನು ಉಪಯೋಗಿಸ್ತಾರೆ ಇದರದು ವಿಸ್ತೃತ ರೂಪ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂಥೇಳಿ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಆಪ್ಷನ್ ಬಿ ಇದಲ್ಲಿದೆ ಅದನ್ನು ಆರಿಸಬೇಕು ನೀವು ಎಪ್ಪತ್ತೈದು ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಸರಿಯಾದ ಆಯ್ಕೆ ಬಿ ನೆಕ್ಸ್ಟ್ ಈ ಕೆಲವಿನಗಳಲ್ಲಿ ಯಾವುದು ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಒಂದೊಂದೇ ಸಾಲುಗಳನ್ನು ಭಾಷಾಂತರಿಸುತ್ತದೆ ಅಂಥೇಳಿ ಎರಡು ರೀತಿಯಾದಂಥ ಭಾಷಾಂತರ ಸಾಫ್ಟ್ವೇರ್ಸ್ಗಳು ಇವೆ ನಮ್ಮಲ್ಲಿ ಒಂದನ್ನು ಕಂಪೈಲರ್ ಅಂತ ಹೇಳಿ ಕರಿತೀವಿ ಇನ್ನೊಂದನ್ನು ಇಂಟರ್ಪ್ರಿಟರ್ ಅಂಥೇಳಿ ಕರಿತೀವಿ ನಮಗೆ ಅರ್ಥ ಆಗುವಂಥ ಭಾಷೆ ಯಾ ಉನ್ನತ ಮಟ್ಟದ ಭಾಷೆ ಇಂಗ್ಲೀಷ್ ಶಬ್ದಗಳನ್ನು ಬಳಸಿ ಬ ಬರಿತೀವಿ ಆದರೆ ಗಣಕಯಂತ್ರಕ್ಕೆ ಅರ್ಥ ಆಗೋದು ಕೇವಲ ಒಂದೇ ಭಾಷೆ ಅದನ್ನು ಯಾಂತ್ರಿಕ ಭಾಷೆ ಅಥವಾ ಬೈನರಿ ಲ್ಯಾಂಗ್ವೇಜ್ ಅಂಥೇಳಿ ಕರಿತೀವಿ ಈ ಈ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಯಾಂತ್ರಿಕ ಭಾಷೆಗೆ ಇವುಗಳನ್ನು ಒಂದೊಂದೇ ಸಾಲಿನಲ್ಲಿ ಲೈನ್ ಬೈ ಲೈನ್ ಕನ್ವರ್ಟ್ ಮಾಡಬೇಕಾಗ್ತದೆ ಭಾಷಾಂತರ ಮಾಡಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಬಳಸಲಾದಂಥ ಒಂದು ಸಾಫ್ಟ್ವೇರ್ನ ಹೆಸರು ಅಥವಾ ಭಾಷಾಂತರಕಾರದ ಹೆಸರು ಇಂಟರ್ ಪ್ರಿಟರ್ ಅಂತೇಳಿ ಕರಿತೀವಿ ಇನ್ನೊಂದು ಕೊಟ್ಟಿದ್ದಾರೆ ಅಸೆಂಬ್ಲರ್ ಮತ್ತು ಡಿ ಬಗ್ಗರ್ ಅವೆರಡೂ ಅಲ್ಲ ಕಂಪೈಲರ್ ಅಂತಂದರೆ ಪೂರ್ತಿ ಪ್ರೋಗ್ರಾಮನ್ನು ಭಾಷಾಂತರ ಮಾಡುತ್ತೆ ಇಂಟರ್ಪ್ರಿಟರ್ ಒಂದೊಂದೇ ಸಾಲುಗಳನ್ನು ಭಾಷಾಂತರ ಮಾಡುತ್ತೆ ಇಷ್ಟು ನೆನಪಲ್ಲಿ ಇಟ್ಕೊಡ್ರಿ ಒಂದೊಂದೇ ಸಾಲು ಅಂತ ಬಂತು ಅಂದರೆ ಉತ್ ಪ್ರಶ್ನೆ ಉತ್ತರ ಇಂಟರ್ಪ್ರಿಟರ್ ಪೂರ್ತಿ ಪ್ರೋಗ್ರಾಮನ್ನು ಕನ್ವರ್ಟ್ ಮಾಡಬೇಕು ಅಥವಾ ಭಾಷಾಂತರ ಮಾಡಬೇಕು ಅಂತಂದರೆ ಉತ್ತರ ಬರಿಬೇಕಾಗಿರೋದು ನೀವು ಆಯ್ಕೆ ಮಾಡಿಕೊಳ್ಬೇಕಾಗದು ಶಬ್ದ ಯಾವುದು ಅಂದರೆ ಕಂಪೈಲರ್ ಓಕೆ ಮುಂದಿನ ಪ್ರಶ್ನೆ ಮಾರಾಟದ ವಸ್ತುವಿನ ಸಾರ್ವತ್ರಿಕ ಉತ್ಪನ್ನದ ಸಂಕೇತವನ್ನು ಓದುವ ಭುಕ್ತ ಸಾಧನ ಯಾವುದು ನಿಮಗೆ ಇದನ್ನು ನೋಡಿದ ತಕ್ಷಣ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಒಂದು ಅಂದಾಜು ಸಿಗುತ್ತೆ ಊಹೆ ಮಾಡಿದ್ರೂ ಗೊತ್ತಾಗುತ್ತೆ ನಾವು ಮೋರ್ ಶಾಪ್ ಅಥವಾ ಬೇರೆ ಯಾವುದಾದ್ರೂ ರಿಟೇಲ್ ಶಾಪ್ಸ್ಗಳಿಗೆ ಹೋದಾಗ ನಾವು ಯಾವುದಾದ್ರೂ ವಸ್ತುಗಳನ್ನು ತೆಗೆದುಕೊಂಡ್ರೆ ಬಿಲ್ ಮಾಡುವಾಗ ಅವರು ಅದನ್ನು ಕಂಪ್ಯೂಟರ್ ಮುಂದೆ ಹಿಡಿತಾರೆ ಬಾರ್ ಕೋಡ್ ರೀಡರ್ ಅಂಥೇಳಿ ಕರಿತೀವಿ ಅದನ್ನು ಇಡಿದ ತಕ್ಷಣ ಅದು ಬಾರ್ ಕೋಡ್ ರೀಡ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಬೆಲೆ ಎಷ್ಟು ಅನ್ನೋದನ್ನು ಪರದೆ ಮೇಲೆ ಬಿತ್ತರಿಸ್ತಾರೆ ಆ ಬಾರ್ಕೋಡ್ ರೀಡರ್ ಅದು ಒಂದು ಇನ್ಪುಟ್ ಡಿವೈಸ್ ಇನ್ಪುಟ್ ಸಾಧನ ಸೊ ಮಾ ಸಾರ್ವತ್ರಿಕ ಉತ್ಪನ್ನದ ಸಂಕೇತವನ್ನು ಓದುವ ಭುಕ್ತ ಸಾಧನ ಆಪ್ಷನ್ ಒಂದು ಬಾರ್ಕೋಡ್ ರೀಡರ್ ಓಕೆ ಮುಂದಿನ ಪ್ರಶ್ನೆ ಗಣಕಯಂತ್ರದ ಸುರಕ್ಷತೆಯನ್ನು ಭೇದಿಸುವ ಪ್ರಕ್ರಿಯೆ ಬ್ರೌಸಿಂಗ್ ಸರ್ಫಿಂಗ್ ಫಿಶಿಂಗ್ ಮತ್ತು ಹ್ಯಾಕಿಂಗ್ ಅಂಥೇಳಿ ತುಂಬ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇ ಇರುತ್ತೆ ನಮ್ಮ ಗಣಕಯಂತ್ರದ ಸುರಕ್ಷತೆಯನ್ನು ಬೇರೆ ಯಾರಾದರೂ ಅನಧಿಕೃತವಾಗಿ ನಮ್ಮ ಗಣಕಯಂತ್ರವನ್ನು ಪ್ರವೇಶ ಮಾಡೋದು ಅಥವಾ ನಮ್ಮ ಕಂಪ್ಯೂಟರ್ ನೆಟ್ವರ್ಕ್ಸ್ಗಳನ್ನು ಪ್ರವೇಶ ಮಾಡೋ ಪ್ರಕ್ರಿಯೆಯನ್ನು ಸಾಮಾನ್ಯವಾಗಿ ನಾವು ಹ್ಯಾಕಿಂಗ್ ಅಂಥೇಳಿ ಕರಿತೀವಿ ಈ ರೀತಿ ಯಾರು ಮಾಡ್ತಾರೆ ಅವ್ರನ್ನ ಹ್ಯಾಕರ್ಸ್ ಅಂತೇಳಿ ಕರೀತಾರೆ ಓಕೆ ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟಕ್ಕೆ ಸರಿಯಾದ ಉತ್ತರ ಹ್ಯಾಕಿಂಗ್ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮೊದಲು ಸಾರ್ವಜನಿಕವಾಗಿ ಲಭ್ಯವಾದ ಮೈಕ್ರೋ ಪ್ರೊಸೆಸರ್ನ ಚಿಪ್ನ ಹೆಸರು ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್ನ ಹೆಸರು ಯಾವುದು ಅಂತ ಕೇಳಿದರೆ ಇಂಟೆಲ್ ಅನ್ನೋ ಒಂದು ಕಂಪನಿ ಇಂಟೆಲ್ ಕಾರ್ಪೊರೇಷನ್ ಅಮೇರಿಕಾದಲ್ಲಿರುವಂಥ ಒಂದು ಒಂದು ಪ್ರಖ್ಯಾತವಾದ ಕಂಪನಿ ಇವತ್ತಿಗೆ ಮೈಕ್ರೋ ಪ್ರೊಸೆಸರ್ ಅಥವಾ ಸಿ ಪಿ ಯು ಇದರದ್ದು ಏನೋ ಒಂದು ದೊಡ್ಡ ಮಾರುಕಟ್ಟೆ ಇದೆ ಇದರಲ್ಲಿ ಅಗ್ರಗಣ್ಯ ಪಾಲು ಇಂಟೆಲ್ ಕಂಪ್ನಿಗೆ ಸೇರುತ್ತೆ ಲೀಡರ್ಸ್ ಇದ್ದಂಗೆ ಅವರು ಮಾರ್ಕೆಟ್ ಲೀಡರ್ಸು ಇಂಟೆಲ್ ಪೆಂಟಿ ಎಮ್ ಅಂಥೇಳಿ ಇಂಟೆಲ್ ಪೆಂಟಿ ಟಿ ಎಮ್ ಇನ್ಸೈಡ್ ಅಂಥೇಳಿ ನಾವು ಟಿ ವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೇಳ್ತಾ ಇರ್ತೀವಿ ಆ ಕಂಪ್ನಿನೇ ವರ್ಲ್ಡ್ಸ್ ಫಸ್ಟ್ ಮೈಕ್ರೋಪ್ರೋಸ್ಟರ್ ಅಥವಾ ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋಪ್ರೋಸ್ಟರ್ ಚಿಪ್ಪನ್ನು ಕೊಟ್ಟಿತ್ತು ಜಗತ್ತಿಗೆ ಅದರ ಹೆಸರು ಇಂಟ್ ಆಯ್ಕೆ ಸಂಖ್ಯೆ ಮೂರು ಇಂಟೆಲ್ ಫೋರ್ ಜೀರೋ ಜೀರೋ ಫೋರ್ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇಂಟೆಲ್ ಫೋರ್ ಜೀರೋ ಜೀರೋ ಫೋರ್ ವರ್ಲ್ಡ್ಸ್ ಫಸ್ಟ್ ಮೈಕ್ರೋಪ್ರೊಸೆಸರ್ ಚಿಪ್ ಮುಂದಿನ ಸಂ ಪ್ರಶ್ನೆ ಯಾವ ಭಾಷೆಯಲ್ಲಿ ಮೂಲ ಪ್ರೋಗ್ರಾಮನ್ನು ಬರೆಯಲಾಗಿದೆ ಇಂಗ್ಲಿಷ್ ಸಾಂಕೇತಿಕ ಉನ್ನತ ಮಟ್ಟ ಮತ್ತು ತಾತ್ಕಾಲಿಕ ನಿಮ್ಗಾಗಲೇ ಗೊತ್ತಿರುತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಂದರೆ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ್ದೆ ಇಂಗ್ಲೀಷ್ ಪದಗಳನ್ನು ಉಪಯೋಗಿಸಿ ಅಥವಾ ಇಂಗ್ಲೀಷ್ ವಾಕ್ಯಗಳನ್ನು ಉಪಯೋಗಿಸಿ ಬರೆಯುವಂಥ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳು ಅಥವಾ ಪ್ರೋಗ್ರಾಮ್ಸನ್ನು ಉನ್ನತ ಮಟ್ಟದ ಭಾಷೆ ಅಥವಾ ಮೂಲ ಪ್ರೋಗ್ರಾಮ್ ಸೋರ್ಸ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂಥೇಳಿ ಇದನ್ನು ಸಾಮಾನ್ಯವಾಗಿ ಇಂಗ್ಲೀಷ್ ಪದಗಳನ್ನು ಬಳಸಿ ಬರೀತಾರೆ ಸೊ ಆಯ್ಕೆ ಸಂಖ್ಯೆ ಒಂದು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಇತ್ತೀಚಿನ ನುಡಿ ತಂತ್ರಾಂಶ ಯಾವುದು ಅಂತಂದರೆ ನುಡಿ ಫೈವ್ ಪಾಯಿಂಟ್ ಜೀರೋ ವರ್ಷನ್ ನಂಬರ್ ಫೈವ್ ಇದು ನುಡಿ ತಂತ್ರಾಂಶದ ಲೇಟೆಸ್ಟ್ ವರ್ಷನ್ ಆದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ಕಾಲ ಕಾಲಕ್ಕೆ ತಕ್ಕಂಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ಈಗ ಒಂದು ವರ್ಷದ ಹಿಂದೆ ಇದು ಉತ್ತರ ಸರಿ ಇರ್ಬೋದು ಬಹುಶಃ ಇನ್ನೂ ಒಂದು ವರ್ಷ ಎರಡು ವರ್ಷ ಬಿಟ್ಟಾದ ಏನಾದರೂ ಈ ಪ್ರಶ್ನೆ ಕೇಳಿದರೆ ಉತ್ತರ ಬೇರೆ ಇರ್ಬೋದು ಆವೃತ್ತಿ ವರ್ಷನ್ ಬೇರೆ ಆಗಿರ್ಬೋದು ಸೊ ಎಕ್ಸಾಮಿಗೆ ಹೋಗಿಂತ ಮುಂಚೆ ಸ್ವಲ್ಪ ಎಲ್ಲಾದರೂ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ ಲೇಟೆಸ್ಟ್ ವರ್ಷನ್ಸ್ಗಳ ಬಗ್ಗೆ ಸಾಫ್ಟ್ವೇರ್ಸ್ಗಳ ಬಗ್ಗೆ ಓಕೆ ನೆಕ್ಸ್ಟ್ ಕಟ್ಟ ಕಡೆಯ ಪ್ರಶ್ನೆ ಯೂಟ್ಯೂಬ್ ಲೈವ್ ಚಾನಲ್ದು ಕ ಈಗ ಕಟ್ಟ ಕಡೆಯ ಪ್ರಶ್ನೆ ಅಂದರೆ ಸದ್ಯಕ್ಕೆ ಇನ್ನು ಮುಂದೆ ಮತ್ತೆ ನಿಮಗೆ ಕೆಲವೊಂದು ಹೊಸ ಪ್ರಶ್ನೆಗಳೊಂದಿಗೆ ಅಥವಾ ಬೇರೆ ಬೇರೆ ಟಾಪಿಕ್ಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸ್ವಲ್ಪ ದಿವಸಗಳಲ್ಲಿ ಆವಾಗ ಮತ್ತೆ ಇದಕ್ಕಿಂತ ಹೆಚ್ಚಿನ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳು ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಐದರಿಂದ ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ನಾವು ಯೂಟ್ಯೂಬ್ ಲೈವ್ ಚಾನಲ್ದಲ್ಲಿ ಕ್ಲಾಸ್ಗಳನ್ನೇ ಮಾಡ್ತೀವಿ ನಾವು ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಮುಂದೆ ಬರ್ತೀನಿ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡುವಂಥ ಒಂದು ಸಮಯ ಬಂದಿದೆ ಈಗ ಸದ್ಯಕ್ಕೆ ನಾವು ಈಗಾಗಲೇ ನಾನು ಹೇಳಿರುವ ಹಾಗೆ ಇತ್ತೀಚೆಗೆನ ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಇದನ್ನು ನಿಮ್ಮ ಮುಂದೆ ಇದ್ದೆ ಸೊ ಕೊಟ್ಟ ಕಡೆಯ ಪ್ರಶ್ನೆ ಯಾವುದು ಅಂತಂದರೆ ಎಂಬತ್ತೆರಡನೇ ಪ್ರಶ್ನೆ ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ನ ಸೂಚನೆಗಳನ್ನು ಯಂತ್ರ ಭಾಷೆಗಳಿಗೆ ಪರಿವರ್ತಿಸುವುದನ್ನು ಹೀಗೆಂದು ಕರೆಯುತ್ತಾರೆ ಅಂಥೇಳಿ ಅದರಲ್ಲಿ ಆಯ್ಕೆ ಸಂಖ್ಯೆ ಎರಡಿದೆ ಇಡೀ ಸ್ವಲ್ಪ ಕನ್ಫ್ಯೂಷನ್ ಆಗಂಗೆ ಇದೆ ಇದು ಪ್ರಶ್ನೆ ಆಯ್ಕೆ ಸಂಖ್ಯೆ ಇದನ್ನು ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ ಸೂಚನೆಗಳನ್ನು ಯಂತ್ರ ಭಾಷೆಗೆ ಪರಿವರ್ತಿಸುವುದನ್ನು ಹೀಗೆಂದು ಕರೆಯುವರು ಅಂಥೇಳಿ ಇಂಟರ್ಪ್ರಿಟರ್ ಕಂಪೈಲರ್ ಸಿಮ್ಯುಲೇಟರ್ ಮತ್ತು ಕಮಾಂಡರ್ ಇದರಲ್ಲಿ ಆ್ಯಕ್ಚುಲಿ ಇನ್ನೊಂದು ಆಯ್ಕೆಗೆ ಕೊಡಬೇಕಾಗಿತ್ತು ಏನು ಅಂದರೆ ಒಂದು ಮತ್ತು ಮೂರು ಎರಡೂ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ನಾಲ್ಕರಲ್ಲಿ ಬರಬೇಕಾಗಿತ್ತು ಅದನ್ನು ನೀವು ಸರಿ ಮಾಡಿಕೊಟ್ರಿ ಇಂಟರ್ಪ್ರಿಟರ್ ಮತ್ತು ಕಂಪೈಲರ್ ಎರಡೂ ಕೂಡ ಪ್ರೋಗ್ರಾಮ್ನ ಮೂಲ ಸೂಚನೆಗಳನ್ನು ಯಾಂತ್ರಿಕ ಭಾಷೆಗೆ ಪರಿವರ್ತನೆ ಮಾಡಲಿಕ್ಕೆ ಬಳಸುವಂಥ ಎರಡು ವಿಶಿಷ್ಟವಾದ ಸಾಫ್ಟ್ವೇರ್ಸ್ಗಳು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ಈಗಾಗಲೇ ನಿಮಗೆ ಇನ್ನು ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಸ್ವಲ್ಪ ದಿವಸಗಳಲ್ಲಿ ಅತ್ಯಂತ ಶೀಘ್ರದಲ್ಲಿ ನಾನು ಅತ್ಯಂತ ಶೀಘ್ರದಲ್ಲಿ ನಿಮ್ಮ ಮುಂದೆ ಖಂಡಿತವಾಗಿಯೂ ಹೊಸ ಹೊಸ ಪ್ರಶ್ನೆಗಳೊಂದಿಗೆ ಹೊಸ ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅತ್ಯಂತ ಶೀಘ್ರದಲ್ಲಿ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗುಡ್ ಲಕ್ ನಮಸ್ಕಾರ